هلا يارو سلام مساء يارو ابيشك انت سار ಸಾರಿ ಡಿಸ್ಟರ್ಬ್ ಮಾಡಿರ್ಬೋದು. ಏನಿಲ್ಲ ಸರ್, ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ, ಆಡಿಯೋ ನೋಡ್ತಾ ಇದ್ದೆ. ಆಕ್ಚುಲಿ ರಾತ್ ಲಾಸ್ಟ್ ಎಲ್ಲ ಮಲಗ್ಬೇಕಾರೆ ನಿಮ್ಮ ಆಡಿಯೋ ಎಲ್ಲ ಕೇಳ್ತಾ ಇರ್ತೀನಿ ಮಲ್ಕೋಬೇಕಾರೆ. ಬಟ್ ಅದು ಹುರುಗ ಪ್ರೇಮಿ ಹತ್ರ ಒಂದು ಆಡಿಯೋ ಇತ್ತು ಸರ್, ನಂಗೆ ತುಂಬಾ ಇಷ್ಟ ಆಯ್ತು. ನೀವು ಹೇಳಿದ್ರಿ ಒಂದ್ ಕಡೆ ಯಾವ್ದು ಇಲಿ ಬಗ್ಗೆ ಒಂದ್ ಹೇಳಿದ್ರಿ ಸರ್, ಅದು ನೀವೇನ್ ರಿಸರ್ಚ್ ಮಾಡಿದ್ರಿ ಏನೋ ಗೊತ್ತಿಲ್ಲ, ನಂಗೆ ಅದು ಇಷ್ಟ ಆಯ್ತು. ಆಕ್ಚುಲಿ ಅದು ಎಲ್ಲೇ ಕಾಣಿಸ್ಕೊಳ್ಳಲ್ಲ, ಹಂಗೆ ಹೋಗಿ ಸಾಯುತ್ತೆ, ಅದೇ ಒಂಥರ ಪ್ರಾಣತ್ಯಾಗ ಮಾಡುತ್ತೆ ಅಂದ್ರಲ್ಲ ಸರ್, ಅದ್ ನಂಗೆ ಇಷ್ಟ ಆಯ್ತು. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸಿಕ್ಕಿದ್ರೆ ನಂಗೆ ಅದೇ ಸ್ವಲ್ಪ ಚೆನ್ನಾಗಿರುತ್ತೆ ಕೇಳಕ್ಕೂ. ಈ ಮನುಷ್ಯ ಬಿಟ್ಟು ಈ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಯು ತಮ್ಮ ಸಾವನ್ನ ತಾವೇ ಆಯ್ಕೆ ಮಾಡ್ಕೊಳತ್ತೆ. ಯಾವಾಗ ಅಂದ್ರೆ ತಮ್ಮ ಕೈಲ ಆಗದೆ ಇದ್ದಾಗ, ಕರೆಕ್ಟ್, ಹಿಡಿಯಲು ಆಗದಿದ್ದಾಗ ಹುಲಿಸಿಂಹಗಳು, ಓಡಲು ಆಗದಿದ್ದಾಗ ಹುಲ್ಲೆಗಳು, ಹುಲ್ಲು ತಿನ್ನುವ ಎಲ್ಲ ಹುಲ್ಲೆಗಳು, ಎಲ್ಲ ಜೀವಿಗಳು, ನೀರು ಹೆಚ್ಚಾಗಿ ತಾವು ಕೊರೆದ ಕೊಳವೆಗಳಿಂದ ಭೂಗರ್ಭವನ್ನ ನೀರು ಸೇರಿದಾಗ ತೃಪ್ತಿಯನ್ನ ಅನುಭವಿಸುವ ಉರಗಗಳು. ನಿಮಗೆ ಗೊತ್ತಿರ್ಲಿ ಇದು ಉರಗ, ಉರಗ ಗೊತ್ತಿರ್ಲಿ, ಬಂಡೆಯ ತುದಿಗಳಲ್ಲಿ ಹೋಗಿ ಯಾರೂ ಮೆಟ್ಟದ ಎತ್ತರದಲ್ಲಿ ಹತ್ತಿ ಉಪವಾಸದಿಂದ ಪ್ರಾಣ ಬಿಡುತ್ತೆ ನಾಗಗಳು. ತನ್ನ ತಾನು ವಂಶ ಬೆಳೆಸದೆ ಇದ್ದಾಗ, ಇವೆಲ್ಲ ಆತ್ಮಹತ್ಯೆಗಳಲ್ಲ, ಇವೆಲ್ಲ ತಾವು ಜೀವನ ತೊರೆಯುತ್ತೆ. ಏನಂದ್ರೆ ಇವಾಗ ಎಲ್ಲ ಜೀವಿಗಳು ಅಷ್ಟೆ, ತಾನು ಇವಾಗ ಇಲಿ ತನ್ನ ಕೆಲಸ ಮುಗಿದಾಗ ತಾನೇ ಹೋಗಿ ಹಾವಿಗೆ, ಬೇಕಾದ್ರೆ ಯಾವುದೇ ಉರಗ ತಜ್ಞರನ್ನು ಕೇಳಿ, ಈ ಹಾವಿನ ಯೂರಿನಲ್ಲಿ ಅಂದ್ರೆ ಮೂತ್ರದಲ್ಲಿ ಒಂದು ದ್ರವ ಬರುತ್ತೆ, ಅದು ಅದರ ವಾಸನೆ ಇದೆಯಲ್ಲ, ಅದು ಇಲಿಗಳಿಗೆ ಪರಮಪ್ರಿಯ ಆಗತ್ತೆ. ಇಲಿಗಳು ಆ ಹಾವಿನ ಮೂತ್ರದ ವಾಸನೆಗೆ ವಶವಾಗತ್ತೆ. ಇಲ್ಲಾಂದ್ರೆ ಇಲಿಗಳ ವೇಗ ಹಾವು ಎಂದಿಗೂ ಓಡಕ್ಕಾಗಲ್ಲ. ಅದೇ ಬಂದು ಹಾವಿನ ಬಾಯಿಯಲ್ಲಿ ಸೇರತ್ತೆ. ಯಾಕೆ ನಾಗರ ಹಾವನ್ನ ಹೆಚ್ಚು ಆರಿಸಿಕೊಳ್ಳುತ್ತೆ ಇಲಿಗಳು? ಯಾಕೆ ಹೇಳು, ನಾಗರ ಹಾವಿಗೆ ಒಂದು ಅನಸ್ತೀಶಿಯಾ ಇಂಜೆಕ್ಷನ್ ಇದೆ, ಅಂದ್ರೆ ನಾಗರ ಹಾವಿನ ವಿಷ ಇದೆಯಲ್ಲ, ಅದು ಚುಚ್ಚಿದ ತಕ್ಷಣ ನೋವಿಲ್ಲದ ಸಾವು ಸಿಗುತ್ತಂತೆ ಇಲಿಗೆ. ಆ ಡೋಸ್ ಇದೆಯಲ್ಲ, ಮನುಷ್ಯನಿಗೆ ನೋವು ಕೊಡೋ ಆ ಡೋಸು, ಇಲಿಗೆ ಸಡನ್ ಡೆತ್ ಬರುತ್ತೆ, ಅದು ನೋವೇ ಇರೋದಿಲ್ವಂತೆ. ಆವಾಗ ತನ್ನ ಜೀವನ ಈಸಿ ಆಗೋಯ್ತಲ್ಲ. ಒಬ್ಬ ಇವತ್ತಿಗೂ ಮನುಷ್ಯನಲ್ಲಿ ಕೂಡ, ಈ ಪ್ರಾಣಿಗಳಿಂದಾನೆ ನಾವೆಲ್ಲ ಆಗಿರೋದು, ಮನುಷ್ಯನಲ್ಲಿ ಕೂಡ ಇವಾಗ ಜ್ಯೋತಿಷಿ ಆಗಿದ್ದಾಗ ಅಹೋರಾತ್ರ ಹತ್ರ ಬರುವ ಪ್ರತಿಯೊಬ್ಬರು ಕೇಳ್ತಾ ಇದ್ದಿದ್ದು ಒಂದು ಕೊನೆಯ ಪ್ರಶ್ನೆ ಏನು ಅಂದ್ರೆ, ನಾನು ಯಾರ ಕೈಗೂ ಸಿಗದೆ ಹೋಗ್ಬೇಕು ಅಂತ. ಅಂದ್ರೆ ಪ್ರತಿಯೊಬ್ಬರು ಅವರತ್ರನ ಕೇಳ್ತಾರೆ, ಹೆಣ್ಣು ಮಕ್ಕಳಾದ್ರೆ ನಾನು ನನ್ನ ಗಂಡನಿಗಿಂತ ಮುಂಚೆ ಹೋಗ್ಬೇಕು ಅಂತ ಕೇಳ್ತಾರೆ, ಯಾಕಂದ್ರೆ ಯಾರಿಗೂ ಹಂಗಿನಲ್ಲಿ ಇರಬಾರ್ದು ಅಂತ. ಮತ್ತೆ ಎಲ್ಲ ಗಂಡು ಹೆಣ್ಣು ಅನ್ನೋ ಭೇದ ಇಲ್ಲದೆ ಎಲ್ಲರೂ ಕೇಳೋದು, ನಾನು ಯಾವತ್ತೂ ಹಾಸಿಗೆ ಹಿಡಿಬಾರ್ದು, ಕೋಲ್ ಹಿಡಿಬಾರ್ದು, ಒಬ್ಬರ ಹಂಗಿಗೆ ಹೋಗ್ಬಾರ್ದು, ಒಬ್ಬರ ಭಾರ ಆಗ್ಬಾರ್ದು, ನಾವೇ ಬಯಸೋದೆಲ್ಲರೂ. ಪ್ರಾಣಿಗಳು ಬಯಸೋದಿಲ್ಲ, ಸಾಧಿಸುತ್ತೆ. ಈವಾಗ ಆಸ್ಪತ್ರೆಗಳೇನಾಗಿದೆ, ಪ್ರೇ ಮಾಡ ಅದೇ ಅದಕ್ಕೆ ಅಲ್ಲ ಸರ್, ಪ್ರೇ ಅಂತ ಬರುತ್ತಲ್ಲ ಆ ವರ್ಡ್, ಪ್ರೇ ಅದ ಅಂದ್ರೆ ಒಂದ್ ಹಂಟ್ ಮಾಡಕ್ಕಾಗ್ಲಿ ಇದಾಗ್ಲಿ ಒಂದ್ ಪ್ರೇ. ನೋಡಿ ಎಷ್ಟು ಚೆನ್ನಾಗಿದೆ. ಆಸ್ಪತ್ರೆಗಳೇನಾಗಿದೆ, ಇವಾಗ ಸಾವನ್ನ ಪೋಸ್ಟ್ ಪೋನ್ ಮಾಡ್ತಾ ಇದೆ. ಬಾಯಲ್ಲಿ ನುಂಗಲಾಗದವನಿಗೆ ಡೈರೆಕ್ಟ್ ಕರಳಿಗೆ ಪೈಪ್ ಹಾಕ್ಬಿಟ್ಟು ಊಟ ಉಣಿಸೋ ತರ ಮಾಡ್ತಾ ಇದಾರೆ. ಅಂದ್ರೆ ಸಾವನ್ನ ಪೋಸ್ಟ್ ಪೋನ್ ಬದುಕಿದ್ರೆ ಸಾಕು ಅಂತ, ಭಾರವಾದ್ರೂ ಪರವಾಗಿಲ್ಲ ಅಂತ. ಇವಾಗ ಮನುಷ್ಯರಲ್ಲೂ ಕೂಡ, ನೀವು ಶ್ರೀಶೈಲಕ್ಕೆ ಅಂತ ತುಮಾರು ಮಂದಿರಗಳಿಗೂ, ಬೇಲೂರು ಹಳೇಬೀಡು ಹತ್ರ ಹೋದ ಕೆಲವು ಮಂದಿರಗಳಲ್ಲಿ ಕೆಲವು ಸ್ತಂಭಗಳಿದೆ, 10 ವಿಧದ ಸಾವುಗಳು ಅಂತ. ಅವ್ರಿಗೆ ದೇವಸ್ಥಾನದಲ್ಲಿ ಒಂದು ಮಂಟಪ ಇರೋದು, ಪ್ರಾಣತ್ಯಾಗ ಮಂಟಪ ಅಂತ. ಅವರಷ್ಟಕ್ಕೆ ಅವರೇ ಹೋಗಿ ಅವ್ರು ಪ್ರಾಣ ತಕ್ಕೋತಿದ್ರೆ, ಏನಂದ್ರೆ ಯುದ್ಧದಲ್ಲಿ ಕಾಲು ಕೈ ಮುರಿದೋಗಿರುತ್ತೆ, ಇನ್ನೊಬ್ಬರಿಗೆ ಭಾರ ಆಗ್ಬಾರ್ದು, ರೋಗ ರುಜಿನಗಳು ಬಂದಿರುತ್ತೆ, ಇನ್ನೊಬ್ಬರಿಗೆ ಭಾಗ ಆಗ್ಬಾರ್ದು, ಕೆಲವರು ಬದುಕೋಕೆ ಇಷ್ಟಪಡಲ್ಲ ಅಂತವ್ರಿಗೆಲ್ಲ ಕಾಯುವ ಒಂದು ಅನುಕೂಲ ಮಾಡಿಕೊಟ್ಟಿದ್ರು ದೇವಸ್ಥಾನದಲ್ಲಿ. ಅಲ್ಲಿ ಹೋಗ್ಬಿಟ್ಟು ಅವ್ರ 10 ವಿಧದ ಸಾವುಗಳಲ್ಲಿ ಯಾವ್ದಾದ್ರು ಒಂದನ್ನು ಚೂಸ್ ಮಾಡ್ಕೊಳ್ಳೋರು. ಒಂದು ಸಿಡಿ ತಲೆ ಅಂತ, ಅಂದ್ರೆ ತಲೆ ಜುಟ್ಟನ್ನ ಒಂದು ಬಿದಿರಿಗೆ ಕಟ್ಬಿಟ್ಟು
ತಲೆ ಗೊತ್ತಾಯ್ತು ತೆಗೆಯೋದು. ಗೊತ್ತಾಯ್ತು ಅದೇನಾಯ್ತು, ಆ ಗೊತ್ತಾಯ್ತು ಗೊತ್ತಾಯ್ತು. ವೀರಪ್ಪನ್ನು ಈ ಹಿಡಿತಲೆ ತಂತ್ರವನ್ನೇ ಬಳಸಿದ್ದು ಯಾರು, ಇನ್ಸ್ಪೆಕ್ಟರ್ ಒಬ್ಬರನ್ನ, ನಾರಾಯಣನ್ ಅವ್ರನ್ನ, ಡಿಎಫ್ಒ ಶ್ರೀನಿವಾಸ. ಶ್ರೀನಿವಾಸನ್ ಅವ್ರನ್ನ ಕೊಲೆ ಮಾಡೋದಕ್ಕೆ. ಹೌದೌದು ಅಂದ್ರೆ ಪಾಪ, ಹೌದೌದು. ಅದು ಎಷ್ಟು ಕ್ರೌರ್, ಅದು ಇನ್ನೊಬ್ರು ಮಾಡಿದ್ರೆ ಕ್ರೌರ್ ರಿಯಾ, ನಾವೇ ಆದ್ರೆ ನಾವೇ ಅದಕ್ಕೆ ಕ್ರೈಸ್ ಮಾಡ್ಕೊಂಡ್ರೆ ಅದೇನೋ ಆಗಲ್ಲ. ಹಾಗೆ ಹಾಗೆ ಈ ಪ್ರಾಣಿ ಪಕ್ಷಿಗಳೆಲ್ಲ ಅವ್ರದೇ ಆದ ಒಂದು ನೀತಿ ನಿಯಮಗಳು. ಹುಲಿಗಳು, ಸಿಂಹಗಳಿದೆಯಲ್ಲ, ಗುಣಿ ಕರೆಕ್ಟ್ ಅಗೆದುಕೊಂಡು ಆ ಗುಣಿಲಿ ತಲೆ ಇಟ್ಟುಬಿಟ್ಟು ಪ್ರಾಣ ಬಿಟ್ಬಿಡುತ್ತೆ ಹಸುವಿಗೆ. ನಿಜ ನಿಜ ಹೌದು. ನಾನು ಅದು ಕೇಳಿದ್ದೆ, ನಿಮ್ದೊಂದು ಆಡಿಯೋಲ್ ಕೇಳಿದ್ದೆ, ಅದು ಕರೆಕ್ಟ್. ಇವಾಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ಹುಲಿ ಬೇಟೆ ಆಡ್ಲೇಬೇಕು. ಈಗ ನಾನು ಓವರ್ ಗ್ರೇಜಿಂಗ್ ಅಂದ್ರೆ ಓವರ್ ಗ್ರೇಜಿಂಗ್ ಆಗುತ್ತೆ, ಇಲ್ಲ ಆ ಜಿಂಕೆಗಳು ಅದೆಲ್ಲ ಭಾರಿ ಹುಲ್ ತಿಂತಾ ಇರುತ್ತೆ, ಅವಾಗ ಇದಿರಲ್ಲ, ಫಾರೆಸ್ಟ್ ಇರಲ್ಲ, ಅದಿಲ್ಲ ಅಂತ ಹೇಳ್ತಾ ಇದ್ರಿ ಒಂದ್ ಟೈಮಲ್ಲಿ. ಒಂದು ನಿಜ ಅಲ್ಲ ಹುಲಿಗೆ ಮಧ್ಯಪ್ರದೇಶ ಅರಣ್ಯಗಳಿಗೆ ಹೋಗಿ ಗೊತ್ತಾಗುತ್ತೆ, ಒಂದು ಹುಲಿಗೆ ತನ್ನದೇ ಆದ ಒಂದು ಬೌಂಡರಿ ಮಾಡ್ಕೊಳತ್ತೆ. ಒಂದು ಟೆರಿಟರಿ ಹುಲಿ ಆಗುತ್ತೆ. ಕರೆಕ್ಟ್. 30,000 ಜಿಂಕೆಗಳದ್ದು ಒಂದು ತನ್ನದೇ ಆದ ಬೌಂಡರಿ ಮಾಡ್ಕೊಳತ್ತೆ. ಅದರಲ್ಲಿ ಒಂದು ಕಡಿಮೆ ಆದ್ರೂ ತಿನ್ನೋದು ಬಿಟ್ಬಿಡುತ್ತೆ, ಹೆಚ್ಚಾಗಿದ್ದನ್ನು ಮಾತ್ರ ಆರಿಸಿ ಆರಿಸಿ ಯಾವ್ದು ಕೈಲಾಗಲ್ವೋ ಅದನ್ನ ತಿನ್ನತ್ತೆ. ಕರೆಕ್ಟ್ ಕರೆಕ್ಟ್. ಇವೆಲ್ಲ ಲೆಕ್ಕಾಚಾರಗಳು ನೋಡಿದ್ರೆ ತುಂಬಾ ಆಶ್ಚರ್ಯ ಆಗ್ಬಿಡುತ್ತೆ ಕಣಪಿ. ಮತ್ತೆ ಇನ್ನೊಂದ್ ಏನ್ ಗೊತ್ತಾ, ಇದೇ ನೋಡಿ ಇವಾಗ ಸಾವರ್ಕರ್ದು, ವೀರ ಸಾವರ್ಕರ್ದು ಇವಾಗ ಮಾತು ನಡೀತಾ ಇದೆ. ವೀರ ಸಾವರ್ಕರ್ ಜೀವನ ಚರಿತ್ರೆ ನೋಡಿ, ಅಥವಾ ವೀರ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಕರಿನೀರು ಆತನನ್ನ ಕಾಲಪಾಣಿಯಲ್ಲಿ ಮಾಡಿದ್ದಾರೆ ಅಷ್ಟು ನಮ್ಗೆ ಕತ್ತೆ. ಏ ಕೋತಿ, ಮಧ್ಯೆ ಮಾತಾಡ್ತೀಯ ನೀನು, ಇಡ ಫೋನ್. ಇಲ್ಲ ಇಲ್ಲ, ಆವಾಗಿಂದ ನೋಡ್ತಾ ಇದೀನಿ ಒಂದು ಟಾಪಿಕ್ ಮುಗಿಸೋಕ್ ಬಿಡಲ್ಲ. ಯಾವನ ನಿನಗೆ ಫೋನ್ ಮಾಡಕ್ ಹೇಳಿದ್ದು? ಹೇಳಿ ಸರ್. ಒಂದ್ ಟಾಪಿಕ್ ಹೇಳಿದ್ರೆ ಮಧ್ಯದಲ್ಲಿ ಬಿಡಲ್ಲ ಸರ್, ಮತ್ತೆ ಅವ್ರ ಹತ್ರ ಮಾತಾಡಲ್ಲ ನಾನು. ಇಡ, ಏನಿಲ್ಲ ಏನಿಲ್ಲ, ಹೇಳಿ ಸರ್, ಹೇಳಿ ಸರ್ ಪ್ಲೀಸ್. ಅಲ್ಲ ಹೇಳ್ತಾ ಇದೀನಿ ಆವಾಗಿಂದ ಒಟ್ಟ ಒಟ್ಟ ಒಂದು ಒಂದು ಕೇಳಕ್ ಫೋನ್ ಮಾಡ್ಬೇಕು, ಇಲ್ಲಾಂದ್ರೆ ಫೋನೇ ಮಾಡಬಾರ್ದು ನೀವು. ಇಲ್ಲ ಇಲ್ಲ ಸರ್, ಇಲ್ಲ ಹೇಳಿ ಸರ್ ಪ್ಲೀಸ್. ಬಿಡಪ್ಪ, ನೀವು ಒಳ್ಳೆ ಇನ್ಫಾರ್ಮೇಶನ್ ಹಂಗಲ್ಲ. ಏನಿಲ್ಲ ಸರ್, ಏನಿಲ್ಲ, ಸಾರಿ ಸಾರಿ, ಏನಿಲ್ಲ, ಹೇಳಿ ಸರ್ ಪ್ಲೀಸ್, ಸಾರಿ. ಏನಿಲ್ಲ, ವೀರ ಸಾವರ್ಕರು ವೀರ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ. ಆತ ಜೀವನದಲ್ಲಿ ಏನ್ ಮಾಡಿದ್ರು, ಕಾಲಪಾನಿ ಕರಿನೀರು ಶಿಕ್ಷೆ ಕೂಡ ಆತನನ್ನ ಕೊಲ್ಲಕ್ಕಾಗ್ಲಿಲ್ಲ. ಇವರೆಲ್ಲ ಬಾಯಿಗೆ ಬಂದಂಗ ಮಾತಾಡ್ತಾರೆ. ಆ ವ್ಯಕ್ತಿ ಹೊರಗ್ ಬಂದು ಮತ್ತೆ ಒಂದು ಮಗು ಆಯ್ತು. ಜೀವನದಲ್ಲಿ ಆಸಕ್ತಿ ಮತ್ತೆ ಅನಾಸಕ್ತಿ ಬಗ್ಗೆ ಮಾತಾಡ್ತೀನಿ. ಕೊನೆಗೆ ಆತನಿಗೆ ಇಷ್ಟೆಲ್ಲಾ ದೇಶಕ್ಕೋಸ್ಕರ ಮಾಡಿದ್ರು ಕೂಡ ದೇಶ ತನ್ನ ಒಂದು ವಿಕೃತವಾಗಿ ಖಂಡಿಸಿ ತಾನು ಮಾಡಿದ ಅಪರಾಧಕ್ಕೆ ಅರೆಸ್ಟ್ ಮಾಡಿ ಎಲ್ಲ ಮಾಡಿದಾಗ ಆತನಿಗೆ ನಾನು ಮಾಡಿದ್ದು ಸಾಕು ಭಾರತಕ್ಕೆ, ಇನ್ನು ನಾನು ಇದೇ ರೀತಿ ವೀರ ಸಿಂಹಗಳ ತರ ತಾನು ಬದುಕುವುದು ಇನ್ನು ಬೇಡ ಅನ್ನಿಸಿ ಆತ ಉಪವಾಸ ಶುರು ಮಾಡಿಬಿಡ್ತಾರೆ. ಕೊನೆಯಲ್ಲಿ ಕಂಟಿನ್ಯೂಸ್ ಉಪವಾಸ ಮಾಡಿದ್ರು ಪ್ರಾಣ ಹೋಗೋದಿಲ್ಲ ಅವರಿಗೆ, ಕೊನೆಯಲ್ಲಿ ಆ ಉಪವಾಸದಿಂದಾನೇ ಪ್ರಾಣ ಹೋಗುತ್ತೆ. ಅಂತ ಮಹಾನುಭಾವ ಅಂದ್ರೆ ಇವೆಲ್ಲ ಶ್ರೇಷ್ಠ ಶ್ರೇಷ್ಠ ಜನಗಳ ಲಕ್ಷಣಗಳು. ನಿಜ ಸರ್, ಹಂಗಿರ್ಬೇಕು ಸರ್, ದೇಶಾಭಿಮಾನ ಅಂದ್ರೆ ಈ ತರ ಎಕ್ಸಾಂಪಲ್ ಇರ್ಬೇಕು ಸರ್, ಈ ತರದವ್ರ ಇದ್ರೇನೆ ಅಲ್ವಾ ಸರ್ ದೇಶ. ದೇಶಕ್ಕಂತ ನಾವು ಒಂದು ಏನಾರು ಮಾಡ್ಬೇಕು. ಹಾ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. 10 ರೀತಿಯ ಆತ್ಮಸಮರ್ಪಣೆಗಳನ್ನ ತೋರಿಸಲಾಗಿತ್ತು. ಇಲ್ಲಿ ಕತ್ತಿಸಿ ಇಳುತ್ತಿರುವುದು, ಇದನ್ನ ಸಿಡಿ ತಲೆ ಅಂತ ಕರಿತಿದ್ರು. ಒಂದು ದೊಡ್ಡ ಬ್ಯಾಂಬೂಗೆ ತಲೆ ಜುಟ್ಟನ್ನ ಕಟ್ತಾ ಇದ್ರು. ಕಟ್ಬಿಟ್ಟು ಅವ್ರು ಕೂತ್ಕೊಳ್ಳೋರು, ಕೆಳಗಡೆ ಕಟ್ಟಾಕ್ಬಿಟ್ಟು ಕೆಳಗಡೆ ಫಿಕ್ಸ್ ಮಾಡೋರು, ಅವರ ಕೈಯಿಂದ ಅವ್ರ ಕಲೆ ತಲೆನೇ ಕಟ್ ಮಾಡ್ಕೊಳ್ಳೋರು. ಕಟ್ ಮಾಡ್ಕೊಂಡಾಗ ಆ ಸಿಡಿತಲೆ ಪೂರ ಬ್ಯಾಂಬೂಯಿಂದ ಹಿಂಗೆ ಚಿಮ್ಮಿ ಸುತ್ತಲೂ ರಕ್ತ ಸಂಪ್ರೋಕ್ಷಣೆ ಆಗ್ತಾ ಇತ್ತು ಪೂರ ಏರಿಯಾ. ಆ ರೀತಿ ಸಿಡಿತಲೆ ಇದು, ಎಷ್ಟು ಚೆನ್ನಾಗಿ ತೋರಿಸಿದಾರೆ ನೋಡಿ ಅವರು. ಇದು ತುಂಬಾ ಧೈರ್ಯ ಇರೋರು ಮಾತ್ರ ಈ ಕೆಲಸ ಮಾಡೋರು. ಕೈ ಕಟ್ಟಾಕಿದ್ದಾರೆ ನೋಡಿ, ಕಾಲು ಕಟ್ಟಿದ್ದಾರೆ. ಹೌದು.